ರಾಜ್ಯದಲ್ಲಿ ಕೋವಿಡ್ ಸೋಂಕು ಕಡಿಮೆ ಆಗ್ತಿದೆ ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ಸೋಂಕು ಕಡಿಮೆ ಆಗಿದೆ ಪಾಸಿಟಿವಿಟಿ ರೇಟ್ ನಮಗೆ 7 ರಿಂದ 8% ಒಳಗಿದೆ ಹಾಗಾಗಿ ರಾಜ್ಯದಲ್ಲಿ 19 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಅನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ ಅದರಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಇದೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೇಳಿಕೊಂಡು ತುಮಕೂರು ನಾವೇ ನಮ್ಮ ಶಾಸಕರನ್ನೆಲ್ಲ ಕರೆದು ಸಭೆ ಮಾಡಿ ತೀರ್ಮಾನ ಮಾಡ್ತೇನೆ ಇದಕ್ಕೆ ಒಪ್ಪಿ ಅವಕಾಶ ಕೊಟ್ಟಿದ್ರೆ ಇವತ್ತು ನಾನೆಲ್ಲ ಶಾಸಕರನ್ನು ಕರೆದು ಒಂದು ತೀರ್ಮಾನ ಮಾಡಿದ್ದೇನೆ ಅವರೆಲ್ಲರ ಅಭಿಪ್ರಾಯದಂತೆ ತುಮಕೂರಲ್ಲಿ ಈಗೇನು ಸರ್ಕಾರ ನಿರ್ಧಾರ ತಗೊಂಡಿದೆ 6 ಗಂಟೆಯಿಂದ 2 ಗಂಟೆವರೆಗೆ ಸೇವಾ ವಲಯಗಳು ಈವರೆಗೆ ಏನು 10 ಗಂಟೆವರೆಗೆ ತೆಗೆದಿರಲಿಕ್ಕೆ ಅವಕಾಶ ಕೊಟ್ಟಿದ್ದು ಅವರೆಲ್ಲ 2 ಗಂಟೆವರೆಗೂ ತೆಗೆದಿರ್ತಾರೆ ಹಣ್ಣು ತರಕಾರಿ ದಿನಸಿ ಈ ಅಂಗಡಿಗಳೇನು ಈವರೆಗೆ ನಾವು 10 ಗಂಟೆವರೆಗೂ ಓಪನ್ ಮಾಡ್ತಿದ್ವಿ ಅವರು 2 ಗಂಟೆವರೆಗೆ ತೆಗೆದಿರ್ತಾರೆ ಚಿನ್ನ ಬೆಳ್ಳಿ ಅಂಗಡಿಗಳನ್ನು ಕೂಡ ನಾವು 7 ಗಂಟೆವರೆಗೆ ತೆಗೆದಿರಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಮತ್ತೆ ಈ ವೆಹಿಕಲ್ ರಿಪೇರಿ ಮತ್ತೆ ಸರ್ವಿಸ್ ಮಾಡುವಂತ ಸರ್ವಿಸ್ ಸೆಂಟರ್ಸ್ ಅಥವಾ ವರ್ಕ್ಶಾಪ್ ಗಳಿದ್ರೆ ಅವುಗಳನ್ನೂ 2 ಗಂಟೆವರೆಗೆ ತೆಗೆದಿರಲಿ ಏನಾದರೂ ಎಮರ್ಜೆನ್ಸಿ ರಿಪೇರಿ ಬಂದರೆ ಕಷ್ಟ ಆಗುತ್ತೆ ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ ಈ ಏನು 2-3 ಸೆಕ್ಟರ್ ಸರ್ವಿಸ್ ಸೆಂಟ್ರು ಜವಳಿ ಅಂಗಡಿ ಮತ್ತೆ ಚಿನ್ನ ಬೆಳ್ಳಿ ಅಂಗಡಿ ಇದೆ ಅವರು ಭಾನುವಾರ ತೆಗಿಬಾರದು ಅಂತ ಕೂಡ ತೀರ್ಮಾನ ತಗೊಂಡಿದ್ದೀವಿ ಇನ್ನು ವಾರದಲ್ಲಿ 6 ದಿವಸ ಅವರು ತೆಗಿಬಹುದು ಇನ್ನು ಮಿಕ್ಕಿದ ಎಲ್ಲ ನಿಬಂಧನೆಗಳು ಈವರೆಗೆ ಹೇಗಿತ್ತು ಹಾಗೆ ಇರುತ್ತೆ ಮದುವೆ ಮಾಡಲಿಕ್ಕೆ 25 ಜನಕ್ಕೆ ಮಿತಿ ಮಾಡಿದ್ದನ್ನ 40 ಜನರಿಗೆ ಪರ್ಮಿಟ್ ಮಾಡಿದ್ದಾರೆ ಅದೇ ರೀತಿ ನಾವು ತುಮಕೂರಲ್ಲಿ ಮದುವೆನ 40 ಜನರಿಗೆ ಜನ ಸೇರಿಸ್ಕೊಂಡು ಮಾಡಬಹುದು ಬಟ್ ಅಂತರ ಕಾಪಾಡಬೇಕು ಅಂತ ಹೇಳಿದ್ದೀವಿ ಆದರೆ ಯಾವುದೇ ಕಾರಣಕ್ಕೆ ಕಲ್ಯಾಣ ಮಂಟಪ ಹೋಟೆಲ್ಲು ಮತ್ತೆ ಥಿಯೇಟರು ಮತ್ತೆ ಕಾಲೇಜು ಸ್ಕೂಲ್ಗಳನ್ನ ತಕ್ಷಣಕ್ಕೆ ಆರಂಭ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಸಂದೇಶನ ಕಳಿಸಿ ದಯವಿಟ್ಟು ಎಲ್ಲ ಸಹಕಾರ ಮಾಡಬೇಕು 2 ಗಂಟೆ ಮೇಲೆ ಯಾವುದೇ ಚಟುವಟಿಕೆ ಇರಬಾರದು ಅಕಸ್ಮಾತ್ ಚಟುವಟಿಕೆ ಇದ್ರೆ ಪೊಲೀಸ್ನವರು ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳಿಕ್ಕೆ ಹೇಳಿದೀವಿ ಕ್ರಮ ಜರುಗಿಸ್ತಾರೆ ಅಂತ ಹೇಳ್ತಾ ಎಲ್ಲ ಸಹಕಾರನ ನಿರೀಕ್ಷೆ ಮಾಡಿ ನಾವು ಮತ್ತೆ ತೀರ್ಮಾನ ತಗೊಂಡು ಹೇಳೋವರೆಗೂ ಇರುತ್ತೇವೆ ನಾವೇನು 7 ಡೇಸ್ ಅಂತ ಏನು ತಗೊಂಡಿಲ್ಲ ಸೋಮವಾರದಿಂದ ಆರಂಭ ಆಗಲಿ ಆಮೇಲೆ ಮತ್ತೆ ತೀರ್ಮಾನ ತಗೊಂಡು ನಾವು ನಮ್ಮ ಗಮನಕ್ಕೆ ತಂದಿದ್ದಾರೆ ನಾನು ಮುಖ್ಯಮಂತ್ರಿಯವರ ಜೊತೆ ಮಾತಾಡ್ತೀವಿ ಯಾಕೆಂದ್ರೆ ರಾಜ್ಯದ ಎಸ್ಒಪಿನಲ್ಲಿ ಇಲ್ಲ ಅಲ್ಲಿಲ್ಲದನ್ನ ನಾವಿಲ್ಲಿ ರಿಲ್ಯಾಕ್ಸ್ ಮಾಡಬೇಕಂದ್ರೆ ಸ್ವಲ್ಪ ಅವ್ರನ್ನ ಅನುಮತಿ ತಗೋಬೇಕಾಗುತ್ತೆ ಅವ್ರನ್ನ ಕೇಳಿ ಮಾತಾಡ್ತೀವಿ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತಗೊಂಡಿದ್ದೀವಿ ನಾವು ಹೇಳ್ಬಿಡಿವು ಅದು ತಗೊಂಡಿರೋದ್ರಿಂದ ಸ್ವಲ್ಪ ಸೇಮ್ ಜೊತೆ ಮಾಡಬೇಕು ಪ್ರಿಪರೇಷನ್ ನಮ್ಮ ಜಿಲ್ಲೆನಲ್ಲಿ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅದರಲ್ಲಿ ಪಿಡಿಯಾಟ್ರಿಕ್ ಕೇಸಸ್ ಜಾಸ್ತಿ ಆಗ್ಬೋದು ಅಂತ ಹೇಳಿ ನಾವಾಗ್ಲೇ ಇಲ್ಲೆಲ್ಲಿ ಏನೇನು ಮಾಡಬಹುದು ಅಂತ ಮಾಡಿದ್ದೀವಿ ಬಹುಶಃ ಮೊನ್ನೆ ಸಭೆನಲ್ಲಿ ಹೇಳಿದ್ವಿ ನಾವು ಒಂದು 600 ಬೆಡ್ವರೆಗೆ ತಯಾರಿನ ತಗೊಂಡಿದ್ದೀವಿ ನಮ್ಗೀಗ 4,000 ಜನಕ್ಕೆ ಈ ಅಲೆನಲ್ಲಿ ಮಕ್ಕಳಿಗೆ ಕೋವಿಡ್ ಪಾಸಿಟಿವ್ ಆಗಿತ್ತು ಅದರಲ್ಲೊಂದು 7% ಅಂದ್ರೆ 80-100 ಜನ ಹಾಸ್ಪಿಟಲೈಸ್ ಆಗುವಂತ ಸ್ಥಿತಿ ಬರಬಹುದು ಆದ್ರೂ ನಾವು 528 ಬೆಡ್ ಅನ್ನ ಅವತ್ತು ಇಲ್ಲೆಲ್ಲಿ ಮಾಡಬೇಕು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಸೇರಿ 520 ಬೆಡ್ಗೆ ತಯಾರಿ ತಗೊಂಡಿದ್ದೀವಿ ಅದನ್ನು ಹೇಗಾದ್ರೂ ಮಾಡಿ 600 ಬೆಡ್ವರೆಗೆ ಅನೌನ್ಸ್ ಮಾಡಿ ಅಂತ ನಾವು ಹೇಳಿದ್ದೀವಿ ಪಿಡಿಯಾಟ್ರಿಕ್ ಕೋವಿಡ್ ಬಂದ್ರೆ ಬಹುಶಃ ನಾವು ಅದನ್ನು ಟೆಸ್ಟ್ ಮಾಡ್ತೀವಿ ಜೊತೆ ಜೊತೆಗೆ ಜನರಲ್ ಆಗಿರೋದನ್ನು ನಾವು ನೋಡ್ಕೊಂಡು ಹೋಗ್ತೀವಿ ನಮ್ಗೀಗ ಸ್ವಲ್ಪ ಆಕ್ಸಿಜನ್ ಸಮಸ್ಯೆ ಕಡಿಮೆ ಆಗಿದೆ ಆಕ್ಸಿಜನ್ ಕಾನ್ಸಂಟ್ರೇಟ್ ಸಿಕ್ಕಿರೋದ್ರಿಂದ ಬೈ ದ ಟೈಮ್ ನಮ್ಗೆ 2-3 ಗ್ರ್ಯಾಂಟ್ಗಳು ಬರ್ತವೆ ಅಂತ ನಿರೀಕ್ಷೆಯಲ್ಲಿ ಇದೀವಿ 2% of 4,000 ಬರೀ 80 ಜನ ಬರಬಹುದು ಅಂತ ಬಹಳ ಜನ ಬರ್ತಾರೆ ಅಂದ್ರೆ ಕೋವಿಡ್ ಕೇರ್ ಮಾಡೇ ಮಾಡ್ತೀವಿ ಅದರಾಗೆ ನಾನು ಓಕೆ